ದಲಿತ ಮುಖಂಡ ಅಶೋಕ್ ಕುಮಾರ್ ಅಸೂದೆ ಇವರಿಗೆ ಜನವರಿ ಇಪ್ಪತ್ತೆರಡರಂದು ಗೌರವ ಸಮಾರಂಭ ಕಳೆದ ಮೂವತ್ತು ವರ್ಷಗಳಿಂದ ಸಮಾಜ ಕಾರ್ಯಕರ್ತನಾಗಿ ದಲಿತ ಚಳವಳಿಯಲ್ಲಿ ಗುರುತಿಸಿಕೊಂಡು ದಲಿತ ಹೋರಾಟಗಾರರೆಂದೇ ಪ್ರಸಿದ್ದಿ ಹೊಂದಿರುವ ದಲಿತ ಮುಖಂಡರಾದ ಅಶೋಕ್ ಕುಮಾರ್ ಅಸೋದೆ ಅವರಿಗೆ ನಿಪ್ಪಾಣಿಯಲ್ಲಿ ಜನವರಿ ಇಪ್ಪತ್ತೆರಡರಂದು ಗೌರವ ಸಮಾರಂಭ ನೆರವೇರಲಿದೆ ಸೋತಿರುವ ಅವಧಿಯನ್ನು ಸಮಾಜ ಸೇವೆಯಲ್ಲಿ ಪೂರೈಸಿದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಮಂತ್ರಿಗಳು ಹಾಗೂ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಎನೋವಾ ಕ್ರಿಸ್ಟಾ ಗಾಡಿಯನ್ನು ನೀಡಿ ಗೌರವಿಸಲಿದ್ದಾರೆ ರವಿಶಣ್ಣ ಜಾರಕಿಹೊಳಿ ಹಾಗೂ ಅವರ ಕುಟುಂಬದವರು ಯುನೋವಾ ಗಾಡಿ ನೀಡುತ್ತಿರುವುದರಿಂದ ಜಾರಕಿಹಳ್ಳಿ ಕುಟುಂಬಕ್ಕೆ ಕೃತಜ್ಞತೆ ಸಲ್ಲಿಸುವ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಕುರಿತು ವಂದನೆ ಸಲ್ಲಿಸುವಾಗ ಮಾತನಾಡಿದ ಅಶೋಕ್ ಕುಮಾರ್ ಅಸುದೇವರು ಇದೊಂದು ನನ್ನ ಗೌರವಕ್ಕೆ ಸೀಮಿತವಾದ ಸಮಾರಂಭವಾಗಿದೆ ದಲಿತ ಚಳವಳಿ ಒಬ್ಬ ಕಾರ್ಯಕರ್ತನಿಗೆ ನ್ಯಾಯ ನೀಡಿದ್ರಿಂದ ಸಾಮಾಜಿಕ ನ್ಯಾಯ ಪರಿಷತ್ ಸಮಾರಂಭವನ್ನಾಗಿ ಪರಿವರ್ತಿಸಬೇಕೆಂದು ಮನವಿ ಮಾಡಿಕೊಂಡ್ರು ನಿಪ್ಪಾಣಿ ತಾಲೂಕಿನ ಸುತ್ತಮುತ್ತಲಿನ ನೂರಾರು ಕಾರ್ಯಕರ್ತರು ದಲಿತ ಬಾಂಧವರು ಆಗಮಿಸಿದ್ರು ಯಾವುದೇ ರಾಜಕೀಯ ಅಧಿಕಾರ ಇಲ್ಲದೆ ಸಮಾಜ ಸೇವೆ ನನ್ನ ಜೀವನ ಮುಖ್ಯ ಗುರಿಯನ್ನು ನಿರ್ಧರಿಸಿ ನಾನು ಮಾಡಿದ ಸೇವೆ ಸಾರ್ಥಕವಾಗಿತ್ತು ಜಾರಕಿಹೊಳಿ ಸೋದರರು ಕಾರ್ಯಕರ್ತರನ್ನು ಗುರುತಿಸುವ ಗೌರವಿಸುವ ದೃಷ್ಟಿಕೋನ ಹೊಂದಿರುವ ಈ ನಾಡಿನ ಮಹಾನ್ ನಾಯಕರಾಗಿದ್ದಾರೆಂದು ಕೃತಜ್ಞತೆ ಸಲ್ಲಿಸಿದ್ರು ಸತ್ಕಾರ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ದಲಿತ ಬಾಂಧವರು ಮತ್ತು ಅವರ ಹಿತೈಷಿಗಳು ಆಗಮಿಸುತ್ತಿದ್ದಾರೆ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ದಲಿತ ಮುಖಂಡರನ್ನು ಆಮಂತ್ರಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಕಾರ್ಯಕ್ರಮ ರಾಜಕೀಯ ಮುಖಂಡರು ಜನಪ್ರತಿನಿಧಿಗಳು ಆಹ್ವಾನಿಸಲಾಗುವುದು ಹಾಗೂ ಕಾರ್ಯಕ್ರಮ ರಾಜಕೀಯವಾಗದೆ ಪಕ್ಷಾತೀತವಾಗಿ ನೆರವೇರಲಿದೆ ಕಾರ್ಯಕ್ರಮವು ನಿಪ್ಪಾಣಿ ಅಲ್ಲಿಸಲಾಗುವುದು ಆದರೆ ಸ್ಥಳದ ಮುಕ್ತಿಗೊಳಿಸಿದ ನಂತರ ಜಾಹರತ್ತುಗಳನ್ನು ಪ್ರಕಟಿಸಲಾಗುವುದು ಹಾಗೂ ಅಶೋಕ್ ಕುಮಾರ್ ಗೌರವ ಕಮಿಟಿಯನ್ನು ದಿನಾಂಕ ಹದಿನಾಲ್ಕರಂದು ಪ್ರಕಟಿಸುವ ತೀರ್ಮಾನ ಕೈಗೊಳ್ಳಲಾಯಿತು ಎಂಬಿ ಬಾಳನಾಯ್ಕ ಸುನೀಲ್ ಸೇವಾಳೆ ಶರತ್ ಕಾಂಬ್ಳೆ ಪ್ರಮೋದ್ ಕಾಂಬ್ಳೆ ಸುರೇಶ್ ಕಾಂಬ್ಳೆ ಅನಿಲ್ ಮಸಾಲೆ ಮೋಹನ್ ಗಸ್ತೆ ಅಜಿತ್ ಪೊಳ್ ಸಚಿನ್ ಹೆಗ್ಡೆ ಅಜಯ್ ಮಾನೆ ಸುಧಾಕರ್ ಮಾನೆ ಮಿಥುನ್ ಮದಾಳೆ ಮಾತನಾಡಿದರು ಕಾರ್ಯಕ್ರಮಕ್ಕೆ ಸಂಜಯ್ ಮಾನೆ ವಿಜಯ್ ಕಾಂಬ್ಳೆ ಸಂತಕುಮಾರ್ ಮದಾಳೆ ಲೋಕೇಶ್ ಗಸ್ತು ವಿನೋದ್ ಶಾಸ್ತ್ರಿ ಯುವರಾಜ್ ಕಟ್ಟಿ ಸಚಿನ್ ಶಿಂದೆ ಸುರೇಶ್ ಮಾನೆ ದೇವದಾಸ್ ಪಫೆ ಬಜರಂಗ್ ಶಿಂದೆ ವಿಕ್ರಮ್ ಹೆಸ್ತ್ರಿ ಸುಶೀಲ್ ಕೋರೆ ಅನಿಲ್ ನಾಯಕ್ ವಿನೋದ್ ಡಿಗ್ರೆ ನಿಖಿಲ್ ಸೂರ್ಯಾಂಶಿ ಶ್ರಾವಣ್ ಚೌಗುಲೆ ರಮೇಶ್ ಮದಾಳೆ ಹರೀಶ್ ಸನದಿ ಚನ್ನಪ್ಪ ತರಕಾರ್ ಉಪಸ್ಥಿತರಿದ್ದರು